ಆ ಕೋಳಿಗಳನ್ನ ಹಾಕೊಂಡು ಹೋಗ್ಬಿಡೋಣ ಟ್ರಿಪ್ಪಿಗೆ, ಇಲ್ಲೊಂದು ಇಲ್ಲೊಂದು ಕೂರಿಸ್ಕೊಂಡು. ಭಾರಿ ಚೆನ್ನಾಗಿದೆ ವೆದರು. ನಾ ಬರೀ 9 ಕಿಲೋಮೀಟರ್ ಸಿರ್ಸಿ, ಹಾಗಾಗಿ ಎಷ್ಟೋ ಮನೆಗಳ ಮುಂದೆ ಹಿಂದಿಲೇ ಹೆಸರುಗಳನ್ನ ಬರ್ದವ್ರೆ. ಹೆಲ್ಮೆಟ್ ಇಂದು ಲಾಕೆ ತಗೊಂಡಿಲ್ಲ ನಾನು, ಮಾಡ್ಕೊಳ್ಳೋದಿಲ್ಲ, ಬರೀ ಇದೇ ಕೆಲಸ. ಒಳ್ಳೆ ನಾಟಿ ಕೋಳಿಗಳು ವ್ಯಾಪಾರ ನಡೆಯತೈತೆ. ಆ ಕೋಳಿಗಳನ್ನ ಹಾಕೊಂಡು ಹೋಗ್ಬಿಡೋಣ ಟ್ರಿಪ್ಪಿಗೆ, ಇಲ್ಲೊಂದು ಇಲ್ಲೊಂದು ಕೂರಿಸ್ಕೊಂಡು. ಹಾರನ್ನೇ ಹೊಡೆಯೋದು ಬೇಡ, ಸುಮ್ಮನೆ ಹಿಂಗೆ ಅಂದರೆ ಸಾಕು, ಅದು ಅನ್ನಬೇಕು. ಹಲೋ, ನಮಸ್ಕಾರ. ನಾನು ನಿಮಗೆ ಲಾಸ್ಟ್ ಅಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರಪ್ಪ ಐಲ್ಯಾಂಡ್ಗೆ ಹೋಗಬೇಕಾದ್ರೆ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 5 ದಿನ ರೈಡ್ ಮಾಡಬೇಕಂತ. ಸೊ ರೈಡ್ನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಜೂನ್ 1, ವೆಡ್ನಸ್ಡೇ, ಬೆಳಗ್ಗೆ ಇವಾಗ 6:30. ಹಾಸನ ನಾನು 6:15 ಬಿಟ್ಟೆ. ಇವತ್ತು ಫಸ್ಟು ಸ್ಟಾಪ್ ಬಂದುಬಿಟ್ಟು ಸಿರ್ಸಿನೇ, ಅಂದರೆ ಫಸ್ಟು ನೋಡ್ತಿರೋ ಜಾಗ ಬಂದುಬಿಟ್ಟು ಸಿರ್ಸಿ ಮಾರಿಕಾಂಬ ದೇವಸ್ಥಾನ. ಅದಾದಮೇಲೆ ಚೆಕ್ ಮಾಡ್ತೀನಿ, ಟೈಮ್ ಏನಾದರೂ ಅವೈಲೇಬಲ್ ಇದ್ದರೆ ಯಾಣಾಗೆ ಹೋಗ್ಬಿಟ್ಟು ಅಲ್ಲಿಂದ ಗೋಕರ್ಣ ಹೋಗೋಣ ಅನ್ನೋ ಪ್ಲ್ಯಾನ್ ಇವತ್ತಿಂದು. ಆಹಾ, ಭಾರಿ ಚೆನ್ನಾಗಿದೆ ವೆದರು. ಸ್ವಲ್ಪ ಥಂಡಿ ಗಾಳಿ ಚಳಿ, ಮತ್ತು ಈಗಿನ್ನ ಬಿಸಿಲು, ಎಳೇ ಬಿಸಿಲು ಸ್ಟಾರ್ಟ್ ಆಗಿದೆ. ಇದು ಇದು ಕಾಂಬಿನೇಷನ್ ಅಂದರೆ ಹಿಂಗಿರ್ಬೇಕು. ಪ್ರೀತಿ ಕ್ಯಾಂಟೀನ್ ಹತ್ರ ಬಂದೆ, ಬೀರೂರು. ಆ್ಯಕ್ಚುಲಿ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ, ಕಡೂರು ಬೀರೂರು ಅಂತ. ಬೀರೂರಲ್ಲಿ ಇರೋದು ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟು. ಗುರುವಾರ ಒಂದಿನ ರಜಾ ಅಂತೆ. ಆಮೇಲೆ ಚೀಫ್ ಮಿನಿಸ್ಟರ್ ಇದ್ರಲ್ಲ ಬಂಗಾರಪ್ಪನವರು, ಅವ್ರಿಗೆ ಇದು ಫೇವರೇಟ್ ಅಂತೆ. ಈ ರೋಡಲ್ಲಿ ಓಡಬೇಕಾದ್ರೆ ಇಲ್ಲಿ ನಿಲ್ಲಿಸ್ಬಿಟ್ಟೆ ಹೋಗ್ತಿದ್ದಂತೆ ತಿನ್ಕೊಂಡು. ಬ್ರೇಕ್ಫಾಸ್ಟ್ ಆಯಿತು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟು, ಬಟ್ ಸ್ವಲ್ಪ ಕಾಸ್ಟ್ಲಿ. ಫ್ಯೂಚರ್ ಫಸ್ಟು, ಫಿಗರ್ ನೆಕ್ಸ್ಟ್ ಅಂತೆ. ಆಟೋ ಮೇಲೆ ಒಳ್ಳೊಳ್ಳೆ ಕೋಟ್ಗಳು ಹಾಕೊಂಡಿರ್ತಾರೆ. ನಮಸ್ಕಾರ ಸರ್, ನಮಸ್ಕಾರ. ಅಯ್ಯೋ, ಬಸ್ಸಿಗೆ ಕೈ ಹೊಡಿತಾ ಇತ್ತು. ನಾನು ಆಡದುಪ್ಪ ಹಾಕ್ತಿದ್ದಂಗೆ ನಮ್ಗೊಂದು ಡಿವಿಯೇಷನ್ ಸಿಗುತ್ತೆ. ರೈಡ್ ತೊಗೊಂಡ್ರೆ ಸಿರ್ಸಿ 54 ಕಿಲೋಮೀಟ್ರ್, ಹುಬ್ಳಿ 180 ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ. ಮತ್ತು ಹಿಂಗೆ ಹೋದರೆ ನಾವು ಜೋಗ್ ಹೋಗ್ತೀವಿ, 12 ಕಿಲೋಮೀಟ್ರ್ ಜೋಗಿ ಆ ಕಡೆ. ಇವಾಗ ನಾನು ಸಿರ್ಸಿ ಕಡೆಗೆ ಡೈವರ್ಷನ್ ತೊಗೊಂಡೆ. ಇಲ್ಲಿಂದ 54 ಕಿಲೋಮೀಟ್ರು ಸಿದ್ದಾಪುರ ಅನ್ನೋ ಊರಿಗೆ ಬಂದಿದ್ದೀನಿ. ಇದು ಉತ್ತರ ಕರ್ನಾಟಕ ಡಿಸ್ಟಿಕ್ಕಿಗೆ ಸೇರುತ್ತೆ. ಇಲ್ಲಿಂದ ಇನ್ನು 37 ಕಿಲೋಮೀಟ್ರ್ ಇದೆ. ಇನ್ನು ಬರೀ 9 ಕಿಲೋಮೀಟ್ರ್ ಸಿರ್ಸಿ ಹತ್ತಿರ ಬರ್ತಾ ಬರ್ತಾ ಒಂಥರ ಎಕ್ಸೈಟ್ಮೆಂಟು. ಸಿರ್ಸಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋರಿಗೆ ಅದು ಗೊತ್ತಾಗುತ್ತೆ, ಅಲ್ಲಿ ಹೋಗ್ಬಿದ್ರೆ ನಿಜವಾಗ್ಲೂ ಗೂಸ್ ಪಂಪ್ಸ್ ಜಳುತ್ತೆ. ಹಂಗೆ ಎಂಥ ನಾಸ್ತಿಕ ದೇವ್ರ ಮೇಲೆ ನಂಬಿಕೆ ಇಲ್ದಿರೋ ಹೋಗ್ಬಿಟ್ರು ಅಲ್ಲಿ ಕೈ ಮುಕ್ಕೊಂಡು ಸರೆಂಡರ್ ಆಗಿಬಿಡ್ತಾರೆ. ಹಂಗಿದೆ ಅದು ದೇವ್ರ ವಿಗ್ರಹ. ಶಿರ್ಸಿಗೆ ಜಸ್ಟ್ ಇವಾಗ ಎಂಟ್ರ್ ಆದೆ, ಟೈಮು 11:30. ಏನು ಗೊತ್ತಾ, ಹುಬ್ಬಳ್ಳಿ ಬರೀ ಇಲ್ಲಿಂದ 105 ಕಿಲೋಮೀಟ್ರು, ಮತ್ತು ಹಾವೇರಿ 75 ಕಿಲೋಮೀಟ್ರ್ ಅಷ್ಟೇ. ಹಾವೇರಿ ಅಂತೂ ಇಲ್ಲಿಗೆ ತುಂಬಾ ಹತ್ರ ಬಾರ್ಡ್ರ್ ಇದು. ಹುಬ್ಬಳ್ಳಿ ಬರೀ 105 ಕಿಲೋಮೀಟ್ರ್ ಇದೆ. ಇನ್ನು ಯಾಣಾಗೆ ಹೋಗೋ ರೋಡಲ್ಲಿ ಇನ್ನೂ ಒಂದು ಸ್ವಲ್ಪ ಹತ್ರ ಆಗಿಬಿಡುತ್ತೆ. 91 ಕಿಲೋಮೀಟರ್ಸ್ ಏನೋ ಇದು ನಂಗೆ ನೆನಪು. ಏನು 1.5 ಅವರ್ ರೈಡ್ ಅಷ್ಟೇ ಹುಬ್ಬಳ್ಳಿಗೆ. ಊರೊಂಥರ ಚೆನ್ನಾಗಿದೆ, ತುಂಬ ಹಳೆ ಮನೆಗಳು, ಹಳೆ ಬಿಲ್ಡಿಂಗ್ಗಳಲ್ಲಿ ಜಾಸ್ತಿ ಇರೋದು ನೋಡ್ರಿ, ಅಕ್ಕಪಕ್ಕ ಕಾಣ್ತಾ ಇದೆ. ತುಂಬ ಒಂಥರ ಲಕ್ಷಣವಾಗಿದೆ ಊರು. ಓ, ಇದು ಯಾವುದೋ ಭಯಂಕರ ಹಳೆ ಮನೆ ಅಂತ ಅನಿಸುತ್ತೆ. ತುಂಬ ಹಳೆ ಮನೆಗಳು ಇದ್ದಾವೆ ಊರಲ್ಲಿ. ಮತ್ತು ಎಷ್ಟೋ ಮನೆಗಳ ಮುಂದೆ ಹಿಂದಿಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಮಹಾರಾಷ್ಟ್ರದ್ದು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ, ತುಂಬ ಜನ ಮಹಾರಾಷ್ಟ್ರದಿಂದ ಈ ದೇವಸ್ಥಾನಕ್ಕೆಲ್ಲ ಬರ್ತಾರೆ. ಹಾಗಾಗಿ ಎಷ್ಟೋ ಮನೆಗಳ ಮುಂದೆ ಹಿಂದಿಲೇ ಹೆಸರುಗಳನ್ನ ಬರೆದವ್ರೆ. 800 ಮೀಟ್ರ್ ಇದೆ ಅಷ್ಟೇ, ಇನ್ನು 750 ಮೀಟ್ರ್ ಇದೆ. ಇಲ್ಲಿಂದ ಫೈನಲಿ ದೇವಸ್ಥಾನ ಬಂದುಬಿಟ್ಟೆ. ಇದನ್ನು ಯಾಚೆ ಕಡೆಯಿಂದ ನೋಡ್ತಿದ್ದಂಗೆ ಖುಷಿಯಾಗೋಗ್ಬಿಡುತ್ತೆ. ಸರ್, ಎಲ್ಲಕ್ಕದು ಗಾಡಿ, ಗಾಡಿ ಎಲ್ಲಕ್ಕದು ಗಾಡಿ ಲಾಸ್ಟಿಗಾ? ಸರಿ, ಇಲ್ಲೇ ಹಾಕ್ಬಿಡ್ತೀನಿ. ಆ ಕಡೆ ಇನ್ನೊಂದು ಕಾರ್ ನಿಂತ್ಕೊಬೋದು.
ಹೆಲ್ಮೆಟ್ ಇಂದು ಲಾಕೆ ತಗೊಂಡಿಲ್ಲ ನಾನು ಮಾಡ್ಕಳದಿಲ್ಲ ಬರಿ ಇದೇ ಕೆಲಸ ಇವರು ಪಾಪ ಪರ್ಮಿಷನ್ ಕೊಟ್ಟರು ಇಲ್ಲಿ ಪಾರ್ಕಿಂಗ್ ದ ಆಫೀಸ್ ಇದೆ ಅದರೊಳಗೆ ಇಡಿ ಆರಾಮಾಗಿ ಅಂತ ಅಂದ್ರು ಇದು ಲಾಕ್ ತೆಗೆದು ಇಲ್ಲಿ ಒಳಗೆ ಇಡಬೇಕು ಬೈಕ್ನ ಪಾರ್ಕಿಂಗ್ ಹಾಕ್ಬಿಟ್ಟು ಇವಾಗ ದೇವಸ್ಥಾನದ ಕಡೆ ನಡ್ಕೊ ಹೋಗ್ತಾ ಇದ್ದೀನಿ ಶಿರ್ಸಿ ಬಂದ್ಬಿಟ್ಟು ತಾಲೂಕು ಉತ್ತರ ಕರ್ನಾಟಕ ಜಿಲ್ಲೆ ಆಮೇಲೆ ಇಲ್ಲಿ ಬಿಸಿಲುಗಾಲದಲ್ಲಿ ಹೆವಿ ಬಿಸಿಲು ಮಳೆಗಾಲದಲ್ಲಿ ಹೆವಿ ಮಳೆ ಮತ್ತು ಚಳಿಗಾಲದಲ್ಲಿ ಹೆವಿ ಚಳಿ ಶಿರ್ಸಿಲಿ ದೇವಸ್ಥಾನ ಆಗೋಕ್ಕಿಂತ ಮುಂಚೆ ಬರೀ 200 ಜನ ಇದ್ರಂತೆ ದೇವಸ್ಥಾನ ಕಟ್ಟಾದ್ಮೇಲೆ ಕೆಲವೊಂದು ಊರಿಂದ ಎಲ್ಲ ವಲಸೆ ಬಂದಾದ್ಮೇಲೆ ಜನರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು 2018 ಸೆನ್ಸಸ್ ಪ್ರಕಾರ ಇಲ್ಲಿರೋ ಪಾಪ್ಯುಲೇಷನ್ 1,55,000 ಇವಾಗ ನೀವು ಗೂಗಲ್ ಮಾಡಿ ನೋಡಿದ್ರೆ 1,87,000 ತೋರಿಸ್ತೈತೆ ಶಿರ್ಸಿಲಿ ಮಾರಿಕಾಂಬ ದೇವಸ್ಥಾನನ 1689ನೇ ಇಸ್ವಿಲಿ ಕಟ್ತಾರೆ ಕಟ್ಟಿಸಿದ್ದು ಬಂದ್ಬಿಟ್ಟು ಸೊಂಡ ಹಿಮ್ಮಡಿ ಸದಾಶಿವರಾವ್ ಅಂತ ಅಂದ್ಬಿಟ್ಟು ಆದರೆ ದೇವಸ್ಥಾನನ ಕಟ್ಟಿದ್ದು ಆರ್ಕಿಟೆಕ್ಟ್ ಮಾಡಿದ್ದೆಲ್ಲ ಸ್ವಾಮಿ ನಂದಿಕೇಶ್ವರ ಮಠ ಅಂತ ಅಮಾಸ್ಯ ಅಲ್ವಾ ಸೋಮವಾರ ಅಮಾಸ್ಯ ಡೇ ಹತ್ರ ಸುತ್ತಮುತ್ತ ಜನ ಜಾಸ್ತಿ ಬರ್ತಾರ ಹೌದಾ ಇವತ್ತು ಬುಧವಾರ ಅಂದ್ರೂ ಜನ ಇದಾರಲ್ವಾ ಹಾಂ ಹಾಂ ಮಂಗಳವಾರ ಶುಕ್ರವಾರ ಜನ ಜಾತ್ರೆ ಮುಗಿದು ಎಷ್ಟು ದಿನ ಆಯಿತು ಒಂದು ತಿಂಗಳಾಯ್ತಾ ಸರಿ ದೇವಸ್ಥಾನ ಒಳಕ್ಕೆ ಹೋಗೋಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲೇ ಒಂದು ಸ್ಲಿಪ್ಪರ್ ಬಿಡೋಕೆ ಜಾಗ ಇರುತ್ತೆ ಅಲ್ಲಿ ಬಿಟ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಹೋಗಬೇಕಾಗುತ್ತೆ ಸ್ಲಿಪ್ಪರ್ ಬಿಡೋಣ ಬನ್ನಿ ಆಚೆ ಕಡೆ ಒಳ್ಳೆ ಫ್ರೆಶಾಗಿ ಹೂ ಮಾತಿರ್ತಾರೆ ದೇವಸ್ಥಾನಕ್ಕೆ ದೇವರಿಗೆ ಹೂ ತೊಗೊಂಡೋಗೋರು ತೊಗೊಂಡೋಗ್ಬೋದು ಮತ್ತು ಗಾಡಿಗಳಿಗೆ ಈ ದೃಷ್ಟಿಯಾಗಬಾರ್ದು ಅಂತ ನಿಂಬೆಹಣ್ಣು ಹಸಿರುಮೆಣಸಿನಕಾಯಿ ಮತ್ತು ಕೆಂಡ ಹಾಕ್ಬಿಟ್ಟು ಅಂತ ಮಾಡಿರ್ತಾರಲ್ಲ ಅದು ಸಿಗುತ್ತೆ ನಿಮ್ಮ ಗಾಡಿಗಳಿಗೆ ತೊಗೊಂಡೋದ್ರೆ ನೀವು ಅದನ್ನು ಕಟ್ಕೊಳ್ಳಿ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ ಇಲ್ಲಿ ದೇವಸ್ಥಾನದ ಕಲ್ಲು ಮೇಲೆ ಏನಾದರೂ ದೋಸೆ ಇಟ್ಟಲ್ಲಿ ದೋಸೆ ಹಾಕಿದ್ರೆ ದೋಸೆಗಳೇ ಆಗೋಯ್ತವೆ ಅದೃಷ್ಟಕ್ಕೆ ಮ್ಯಾಟ್ ಹಾಕೋರೆ ಮ್ಯಾಟ್ ಮ್ಯಾನ್ ನಿಂತ್ಕೊಂಡು ಸೀದಾ ಒಳಗಡೆ ಓಡೋದೆ ದೇವಸ್ಥಾನ ನೋಡಿ ರೆಡ್ ಮತ್ತು ವೈಟ್ ಕಲರಲ್ಲಿ ಪೇಂಟಿಂಗ್ ಆಗಿ ಇದು ಅವಾಗಲಿಂದನು ಅದೇ ಕಲರಲ್ಲೇ ಇರೋದು ನಾನು ರೀಸೆಂಟಾಗಿ ನೋಡಿರೋ ಚೇಂಜಸ್ ಏನಂದರೆ ಈ ಆನೆಗಳಿಗೆ ಗೋಲ್ಡ್ ಕಲರ್ ಪೇಂಟ್ ಹೊಡೆದವ್ರೆ ಮುಂಚೆ ನೀಲಿ ಕಲರ್ ಇತ್ತು 2 ವರ್ಷದ ಮುಂಚೆ ಅದಾದಮೇಲೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಐತೆ ನೋಡಿ ಇದನ್ನು ಭೂತರಾಜ ಅಂತ ದೇವಸ್ಥಾನದ ಹೆಸರು ಇದ್ರ ಮೇಲ್ಗಡೆ ಶೀಟ್ ಇರಲಿಲ್ಲ ರೋಡಿಗೆ ಕ್ಲಿಯರಾಗಿ ಕಾಣೋದು ದೇವಸ್ಥಾನ ಪೂರ್ತಿ ಈಗ ಶೀಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅರ್ಧ ಮುಚ್ಚಿದಂಗೆ ಕಾಣುತ್ತೆ ಮೇನ್ ರೋಡಿಗೆ ದೇವಸ್ಥಾನ ದೇವಸ್ಥಾನ ಬಂದ್ಬಿಟ್ಟು ಕಾವ್ಯ ಆರ್ಕಿಟೆಕ್ಚರಲ್ಲಿ ಕಟ್ಟಿರೋದು ಈ ಕೆಂಪುಗೆ ಬೆಳ್ಳಗಿದ್ರೆ ಈ ದೇವಸ್ಥಾನಗಳೆಲ್ಲ ಕಾವ್ಯ ಆರ್ಕಿಟೆಕ್ಚರ್ ಅಂತ ಪೋಸ್ಟಲ್ ಲೈನಲ್ಲಿ ತುಂಬ ದೇವಸ್ಥಾನಗಳು ಇದೇ ಕಲರ್ ಇದೇ ಪ್ಯಾಟರ್ನಲ್ಲೇ ಇರ್ತವೆ ಎಂಟ್ರೆನ್ಸಲ್ಲೇ ರೈಟ್ ಸೈಡಲ್ಲೇ ದೇವ್ರದ್ದು ಫೋಟೋಗಳು ಮತ್ತು ಮೂರ್ತಿಗಳೆಲ್ಲ ಮಾರ್ತಿರ್ತಾರೆ ಒಳಗಡೆ ಫೋಟೋ ತೆಗಿಯೋಂಗಿಲ್ಲ ಸ್ಟ್ರಿಕ್ಟಾಗಿ ಇದು ದೇವಸ್ಥಾನದಲ್ಲಿ ಗರ್ಭಗುಡಿಯಿಂದ ನಾವು ಆಚೆ ಬರಬೇಕಾಗಿರೋದು ಈ ಥರ ಹಿಂಗಿರುತ್ತೆ ಮತ್ತು ಬಿಸಿಲಿಗೆಲ್ಲ ಮೇಲ್ಗಡೆ ಎಲ್ಲ ನೆಟ್ ಹಾಕ್ಬಿಟ್ಟವ್ರೆ ಹಂಗಾಗಿ ಕೆಳಗಡೆ ಆರಾಮಾಗಿ ನಡೀಬೋದು ಎಂಥದ್ದು ಬಿಸಿಲಿರಲ್ಲ ಮತ್ತು ಎಲ್ಲ ಕಡೆ ಮ್ಯಾಟ್ ಹಾಕೋರೆ ಶಿರ್ಸಿ ಜಾತ್ರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಫೇಮಸ್ಸು ಎಲ್ಲೆಲ್ಲಿಂದ ಬರ್ತಾರೆ ಜನ ಅಂತಂದರೆ ತುಂಬಿ ತುಳುಕಾಡ್ತಿರುತ್ತೆ ಶಿರ್ಸಿ ಅಷ್ಟು ಜನ ಬಂದೋಗಿರ್ತಾರೆ ಯಾವಾಗ್ಲೂ ಮುಂಚೆ ಪ್ರತಿ ಜಾತ್ರೆಗೂ ಕೋಣನ ಕಡಿತಿದ್ರು ಇವಾಗ ನಿಲ್ಲಿಸಿದ್ದಾರೆ ಯಾವಾಗ ನಿಲ್ಲಿಸಿದ್ರು ಅಂದರೆ 1939ನೇ ಇಸ್ವಿಲಿ ಗಾಂಧೀಜಿಯವರು ಅಸ್ಪೃಶ್ಯತೆ ಅನ್ಟಚಬಿಲಿಟಿನ ಪ್ರೊಟೆಸ್ಟ್ ಮಾಡೋಕ್ಕೆ ಅಂತ ಒಂದು ಕ್ಯಾಂಪೇನ್ ನಡೆಸ್ತಾ ಇರ್ತಾರೆ ಆ ಟೈಮಲ್ಲಿ ಶಿರ್ಸಿಗೆ ಬರ್ತಾರೆ ಅವ್ರು ಶಿರ್ಸಿಗೆ ಬಂದಾಗ ದೇವಸ್ಥಾನದ ಬಗ್ಗೆ ತಿಳ್ಕೊಂತಾರೆ ದೇವಸ್ಥಾನದಲ್ಲಿ ಈ ಥರ ಒಂದು ಆಚರಣೆ ನಡೀತಿದೆ ಅಂತ ಗೊತ್ತಾದಾಗ ಅವರು ಸ್ವಲ್ಪ ಅದನ್ನು ಪ್ರೊಟೆಸ್ಟ್ ಮಾಡಿಬಿಟ್ಟು ದೇವಸ್ಥಾನದಲ್ಲೂ ಕೆಲವೊಂದು ಫ್ಯಾಕಲ್ಟಿಗಳು ಅವ್ರ ಜೊತೆ ಸೇರಿಕೊಂಡು ಪ್ರೊಟೆಸ್ಟ್ ಮಾಡಾದ್ಮೇಲೆ ಶಿರ್ಸಿಲಿ ಅಸ್ಪೃಶ್ಯತೆ ಅನ್ಟಚಬಿಲಿಟಿನ ಮತ್ತು ಈ ಕೋಣ ಕಡಿತಿದ್ದನ್ನು ಎರಡನ್ನೂ ಸ್ಟಾಪ್ ಮಾಡಿಬಿಟ್ಟು ಗಾಂಧೀಜಿಯವರು ಮತ್ತೆ ಪ್ರೊಸೀಡ್ ಮಾಡ್ತಾರೆ ಕ್ಯಾಂಪೇನ್ನ ದೇವಸ್ಥಾನನ 1689ನೇ ಇಸ್ವಿಲಿ ಕಟ್ಟಿದ್ರು ಇಲ್ಲಿರೋ ವಿಗ್ರಹ ಯಾವಾಗ ಸಿಕ್ಕಿದ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಅಂದರೆ ಕೆಲವು ಕಡೆ ಬರೆದಿರೋದು ಇವಾಗ ಹಾವೇರಿ ಜಿಲ್ಲೆಯಲ್ಲಿರೋ ಹಾನಗಲ್ಲನ ಊರಲ್ಲಿ ಒಂದು ಶಕ್ತಿಪೀಠ ಆಯ್ತಂತೆ ಅಲ್ಲಿ ಈ ದೇವತೆ ಎದ್ದಿದ್ದು ಕಳ್ಳರು ಜಾತ್ರೆ ಟೈಮಲ್ಲ ದೇವತೆನ ಕತ್ಕೊಂಬಂದು ಅಂದರೆ ವಿಗ್ರಹನ ಕತ್ಕೊಂಬಂದ್ಬಿಟ್ಟು ಒಡವೆ ಎಲ್ಲ ತೆಕ್ಕೊಂಡು ಒಂದು ಕೆರೆಲಿ ಹಾಕೋಗಿರ್ತಾರೆ ಈ ವಿಗ್ರಹನ ಅದು ಒಬ್ಬ ಬಸವ ಅನ್ನೋ ವ್ಯಕ್ತಿ ಕನಸಲ್ಲಿ ಬಂದ್ಬಿಟ್ಟು ಶಿರ್ಸಿಲಿ ದೇವ್ರು ಹೇಳೋದು ನಿಮ್ಮೂರಲ್ಲಿ ಇಂಥ ಕೆರಳಿ ನಾನು ಇದ್ದೀನಿ ಕರ್ಕೊಬಂದ್ಬಿಟ್ಟು ನನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಮಾಡಿ ಅಂತ ಅಂದಾಗ ಮತ್ತೆ ಅದನ್ನು ಮಾಡಿ ಪೂಜೆಗಳನ್ನ ಮಾಡ್ತಾರೆ ಆ ಕೆರೆಲಿ ಇದ್ದಿದ್ದನ್ನು ಈಗಲೂ ದೇವಿ ಕೆರೆ ಅಂತಲೇ ಕರೆಯೋದು ಮಾರಿಕಾಂಬ ದೇವಸ್ಥಾನದ ಎದುರುಗಡೆನೆ ತ್ರಯಂಬಕೇಶ್ವರ ಮತ್ತು ಮಹಾಗಣಪತಿ ಮತ್ತು ಹನುಮಂತ ದೇವಸ್ಥಾನ ಇದೆ ಬಂದಾಗ ಆ ಕಡೆಯಿಂದ ಒಂದು ರೌಂಡ್ ವಿಸಿಟ್ ಮಾಡಿ ಇವನು ಯಾರೋ ಒಡೆ ಮಾಯಿಸಂದ್ರೆ ಗಾಡಿನ ಇಲ್ಲ ಕೂಟ್ಟು ಹೋಗೋನೆ ನನ್ನ ಬೈಕೇ ತೆಗಿಯೋಕ್ಕಾಯ್ತಿಲ್ಲ ಪಾರ್ಕಿಂಗ್ ಚಾರ್ಜಸ್ ಎಷ್ಟು ಅಂತ ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಅನ್ಸುತ್ತೆ ಅಷ್ಟು ಕೊಡಿ ಅಂತ ಅಂದರು ಫಿಕ್ಸ್ಡ್ ಚಾರ್ಜಸ್ ಎಲ್ಲ ಏನಿಲ್ಲ ಜೈ ಮಾರಿಕಾಂಬ
ಕ್ಲೀನಾಗಿ ದರ್ಶನ ಆಯಿತು, ಮನಸ್ತೃಪ್ತಿ ಆಗೋಯ್ತು. ಇವಾಗ ಯಾಣ ಕಡೆಗೆ ಹೊರಡೋಣ ಅಂತ, ಹೆಲ್ಮೆಟ್ ಹಾಕೊಂಡು ತಗೊಳ್ಳೋಣ ಅಂತ. ಇಲ್ಲಿ ಮುಂದೆ ಯಾವುದೋ ರೈಟ್ ಸೈಡಲ್ಲಿ ಸಾಯಿ ಸೈಕಲ್ ಮಾರ್ಟ್ ಅಂತ ಇದೆಯಂತೆ, ಅಲ್ಲಿಗೆ ಹೋಗ್ಬಿಟ್ಟು ಒಂದು ಹೆಲ್ಮೆಟ್ ಹಾಕಿ ತಗೊಂಡು, ಯಾಕಂದರೆ ಯಾಣದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇದೊಂದು ಟ್ಯಾಂಕ್ ಬ್ಯಾಗ್ನ ಬ್ಯಾಕ್ ಪ್ಯಾಕ್ ಆಗಿ ಪೋರ್ಟಬಲ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು, ಆದರೆ ಸ್ಯಾಡಲ್ ಬ್ಯಾಗ್ಸ್ದೇ ಕೋಟ್ಲೆ ಇರೋದು, ಅದನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಈ ಸ್ಯಾಡಲ್ ಬ್ಯಾಗ್ಸ್ದು ಒಂದೇ ಪ್ರಾಬ್ಲಮ್ಮು. ಒಳ್ಳೆ ಲಾಕೆ ಸಿಕ್ತು 130 ರೂಪಾಯಿಗೆ. ಸದ್ಯ ಹೆಲ್ಮೆಟ್ ತಂದು ಟೆನ್ಷನ್ ಆಗ್ಬಿಡಿತ್ತು, ಇದೊಂದು ಈಗ ರಿಲೀಫ್ ಸಿಕ್ತು. ಇನ್ನು ನೆಮ್ಮದಿಯಾಗಿ ಹೆಲ್ಮೆಟ್ ಎಲ್ಲೋದ್ರೂ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಇದು ಹಳೆ ಹೆಲ್ಮೆಟ್ ಲಾಕು, ಅದನ್ನು ಮನೆಗೆ ಹೋದ್ಮೇಲೆ ಚೆಕ್ ಮಾಡಬೇಕು. ಯಾವುದಕ್ಕೂ ಒಂದನ್ನು ಸಪ್ರೇಟಾಗಿ ಇಟ್ಟಿರ್ತೀನಿ, ಇನ್ನೊಂದನ್ನು ಮಾತ್ರ ಕೀಗೆ ಹಾಕಿರ್ತೀನಿ.